ರಾಜ್ಯ ಮೂರು ರಾಜ್ಯ ಹೆಚ್ಚು ಕೊಟ್ಟಿದ್ದಾರಪ್ಪ ಇವರು, ನಮಗೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಇವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೂ ಸುಳ್ಳಿಲ್ಲ. ಮತ್ತು ಅದೇ ಕಡೆ ಉದ್ಯೋಗ ಸೃಷ್ಟಿ ಹೌದು, ಕಾಂಗ್ರೆಸ್ನ ಏನು ಈ ಒಂದು ನ್ಯಾಯಪತ್ರ ಕಾಪಿ ಮಾಡಿದ್ರು. ಇಡೀ ಕಾಂಗ್ರೆಸ್ನ ಬಜೆಟ್ ಇವತ್ತಿನ ಕಾಪಿ ಅಂದರೆ ಅದು ಈಗ ಅಂದ್ರೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಯವರ ಹಿಂದಿನ ಏನು ಪೀಳಿಗೆಯವರಿದ್ದರು ಅಥವಾ ಅವರ ಲೀಡರ್ಗಳೇನಿದ್ದರು, ಹಿಂದಿನ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಮಾಡಿದ ತಪ್ಪನ್ನು ಇವತ್ತು ಮೋದಿಯವರು ಮುಂದುವರಿಸಿಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಮಾಡಿದ ತಪ್ಪನ್ನು ಮುಂದುವರಿಸಿಕೊಂಡಿದ್ದಾರೆ. ಓಪನ್ ಮಾರ್ಕೆಟ್ ನಮ್ಮ ದೇಶಕ್ಕೆ ಹೋಗುವಂಥ ವಿಷಯ ಅಲ್ಲ ಅನ್ನೋದು ತಿಳ್ಕೊಳ್ತಾ ಇಲ್ಲ. ಒಕ್ಕಲುತನಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ಆ ಸ್ವಾಮಿನಾಥನ ಆಯೋಗದ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಮಿನಿಮಮ್ ಪ್ರೈಸ್ ರೇಟ್ ಮಾಡಬೇಕಾಗಿತ್ತು. ಪ್ರತಿ ಹಳ್ಳಿಗಳಿಗೂ ನೀರು ಒದಗಿಸಿ ಅಲ್ಲಿ ಗೋಡೌನ್ಗಳನ್ನು ಮಾಡಿದ್ರೆ ಅಥವಾ ಅಲ್ಲಿ ವೇರ್ಹೌಸ್ಗಳನ್ನು ಕಟ್ಟಿಸಿದ್ರೆ ಇವತ್ತು ಆ ದಿಸೆಯಲ್ಲಿ ಹೆಜ್ಜೆ ಇಟ್ಟಿದ್ರೆ ಒಂದೇನು ಹೊಸ ಸಾಹಸಪ್ಪ ಅಂತ ಹೇಳ್ಬೋದಾಗಿತ್ತು. ಆದರೆ ಈ ಒಂದು ಇವತ್ತು ನಮ್ಮ ಸೀತಾರಾಮನ್ನವರ ಮಂಡಿಸಿದ 7ನೇ ಬಜೆಟ್ ಏನದಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಈ ಕಾರ್ಪೊರೇಟ್ಗಳಿಗೆ ಉದ್ಧಾರ ಮಾಡುವಂಥದ್ದಿಲ್ಲ. ಮತ್ತು ಇಲ್ಲಿ ಬಡವರಿಗೆ, ರೈತರಿಗೆ, ಕಲಿಯುವಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅದೇ ಕಾಲಕ್ಕೆ ಅನಾರೋಗ್ಯದಿಂದ ನರಳುವಂಥವ್ರಿಗೆ ಹೇಳ್ತಾರೆ ಆಯುಷ್ಮಾನ್ ಅಂದ್ರೆ ಹಾಗೆ ಹೀಗೆ ನಾವು ಕೊಟ್ಟಿವಿ, 8 ಲಕ್ಷ ಕೊಟ್ಟಿವಿ, ಇಟ್ಟು ಕೋಟಿ ಕೊಟ್ಟಿವಿ ಅಂತಾರೆ. ನಾವು 140 ಕೋಟಿ ಇದ್ದೀವಿ. ಮತ್ತು ಸರ್ವೇನೂ ಇಲ್ಲ ನಮ್ಮಲ್ಲಿ, ಇದು ಪರ್ಫೆಕ್ಟ್ ಬಂದ ಪರ್ಫೆಕ್ಟ್ ಇಲ್ಲ. 2011 ನಂತರ ಯಾವುದೇ ಸರ್ವೆ ಇಲ್ಲರಿ. ಅವತ್ತಿನ ಮೇಲೆ ಇವತ್ತು ಮಾಡ್ತಾ ಇದ್ದಾರೆ ಬಜೆಟ್ ಅಂದರೆ ಹೆಂಗೆ ಕರೆಕ್ಟ್ ಆಗಲಿಕ್ಕೆ ಸಾಧ್ಯತೆ ಇವತ್ತು ಎಷ್ಟು ಹೆಚ್ಚಾಗಿ ನಮಗೆ ಗೊತ್ತಿಲ್ಲ. 140 ಅಂತಾರ, 150 ಆಗಿರ್ಬೋದಲ್ರಿ. ಯಾರು ಬಿಡ್ರಿ ಹೂ ನೋವು ನಿಟ್ಟು ಏನಾದ್ರೆ ಇಲ್ಲ, ಹಂಗೆ ಇಲ್ಲ ಹಿಂಗೆ ವಾದ ಮಾಡ್ತಾರೆ. ಮನೆ ಯಾವುದು ಸೈನ್ಸ್ ಪತ್ರಿಕೆ ಒಂದು ಇಲ್ಲ, ನಮ್ಮಲ್ಲಿ 11.9 ಲಕ್ಷ ಕೋಟಿ ಜನ, ಇದು 11.9 ಲಕ್ಷ ಜನ ಕೋವಿಡದಲ್ಲಿ ತಿರ್ಕೊಂಡ್ರು ಅನ್ನೋದು ಹೇಳೋ ಮಾತ್ರ ಅಲ್ಲಗಳಿತಾರೆ. ಮತ್ತು ನಿಮ್ಗೆ ಏನಾದ್ರೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಎವಿಡೆನ್ಸ್ ಅಂದ್ರೆ ಗಪ್ಪ ನಂದು ಗಪ್ ನಿಂದು ಗಪ್ ನಿಂಗೆ ಮಾಡೋದ್ರೆ ಈಗೇನೋ ಮೂರನೇ ಒಂದು ಬಲಿಷ್ಠ ಶಕ್ತಿಯನ್ನಾಗಿ ಮಾಡಿದಂತ ಹೇಳ್ತಾಯಿದ್ದಾರೆ. ಕಾರ್ಪೊರೇಟ್ಗಳು ಬಲಿಷ್ಠರಾಗ್ಬೋದು ವಿನಃ ಇಲ್ಲಿಯ ಬಡವರ ಅವರ ಮಕ್ಕಳ ಶಿಕ್ಷಣ ಆಗುವುದಿಲ್ಲ, ಅವರ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೇವಲ 11% ಕಡಿಮೆ ದುಡ್ಡನ್ನು ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಬಜೆಟ್ನಲ್ಲೇ. ರೈತರಿಗೆ ಕೊಡ್ತಾ ಇಲ್ಲ, ಕೆಲವೊಂದೇನು ಫರ್ಟಿಲೈಸರ್ಗೆ ಅಲ್ಲಿ ಕೆಲವೊಂದು ಏನೋ ಕೊಟ್ಟಿದ್ದಾರೆ, ಈ ಏನೋ ಒಂದು ಕನ್ಸೆಷನ್ ಕೊಟ್ಟಂಗೆ ಮಾಡಿ ಸಬ್ಸಿಡಿ ಕೊಟ್ಟಂಗೆ ಮಾಡಿದಾರೆ, ಅದು ಭಾಳ ಕಡಿಮೆ ಪರ್ಸೆಂಟೇಜ್ ಅದ. ಹೀಗಾಗಿ ಅದೇನು ರೈತರಿಗೆ ಉಪಯೋಗ ಆಗ್ತದೆ, ರೈತರು ಬೆಳೀತಾರೆ ಅಂತೇನು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ರೈತರ ಕ್ಷೇತ್ರದಿಂದ ಒಂದು ಜನ ಆಗಿಬಿಡ್ತಾ ಇದ್ದಾರೆ ಅಂದರೆ ಲಾಭ ಇಲ್ಲಲ್ಲೇ. ನಿಮಗೆ ಅನೇಕ ಸಲ ಚರ್ಚೆ ಮಾಡಿದ್ದೀನಿ, ಒಂದು ಕಬ್ಬ ನಾವು ಏನು ಬೆಳೀತಾರೆ ಇವರು 3000 ಒಳಗೆ ಕೊಡ್ತಿರ್ತಾರೆ ಒಂದು ಟನ್ನಿಗೆ, ಅದು 4000 ಖರ್ಚು ಬರ್ತದೆ ಒಂದು ಟನ್ನಿಗೆ ಅನ್ನೋದನ್ನು ಪ್ರತಿಯೊಬ್ಬ ರೈತರಿಗೂ ಸಹಿತ ವಿಚಾರ ಮಾಡುವಂಥ ಪ್ರಸಂಗದ ಅವರು ಮಾಡ್ತಾ ಇಲ್ಲ. ಹೀಗಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಅವ್ರು ಏನೋ ಒಂದು ವರ್ಷಕ್ಕೊಂದು ಬರ್ತಾರೆ, ಹಿಂದಿನ ಇದು ಬರ್ತಾರೆ, ರೆಕಾರ್ಡ್ಸ್ ಇರ್ತಾವೆ, ತೋಳ್ತಾರೆ ಅದರ ಅಂಕಿ ಸಂಖ್ಯೆ ಹಿಂದೆ ಮುಂದೆ ಮಾಡ್ತಾರೆ, ಅಂದ್ರೆ ಹೋಗಿಬಿಡ್ತಾರೆ, ಮಾತಾಡಿ ಹೋಗಿಬಿಡ್ತಾರೆ. ಓ ಬಜೆಟ್ ಸಲ ಉದ್ಯೋಗ ಸೃಷ್ಟಿ ಮಾಡ್ತದೆ ಹಾಗೆ ಹೀಗೆ ಅಂತ ಅವ್ರು ಹೇಳ್ತಾರೆ. ವಿರೋಧಿಗಳು ಅಂದರೆ ನಿಮ್ಗೆ ಗೊತ್ತದ ಆ್ಯಸ್ವಲ್ ಅದು ವಿರುದ್ಧ ಅವ್ರು ಹೇಳಿ ಮಾತಾಡ್ತಾರೆ. ನಮ್ಮದು ರೀಜ ಇದು ನಕಲಕ್ಕೆ ಪ್ರತಿ ಅವ್ರದ್ದು ನಕಲು ಪ್ರತಿ ಅಂತಾರೆ. ಇಲ್ಲ ರೀ, ಅದೆಲ್ಲ ವಿಚಾರ ಮಾಡ್ತೀರಿ ನೀವು. ಇವತ್ತು ಈ ಮಂಡಿಸಿದ ಬಜೆಟ್ ಕಾಂಗ್ರೆಸ್ ನಕಲನ ಇದು, ಹೊಸದೇನೂ ಇಲ್ಲ ಇದರಲ್ಲಿ. ಹೊಸದಾಗಬೇಕಾಗಿದ್ರೆ ಅಗ್ರಿಕಲ್ಚರ್ ಪ್ರಿಪೇರ್ ಕೊಡುವಂಥದ್ದು ಆಗಬೇಕಾಗಿತ್ತು. ಮತ್ತು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಥವಾ ಸಪೋರ್ಟಿಂಗ್ ಪ್ರೈಸ್ ಆಗಲೇಬೇಕಾಗಿತ್ತು, ಅದು ಕಾನೂನು ಆಗಬೇಕಾಗಿತ್ತು. ಜೊತೆಗೆ ರೈತರಿಗೆ ಏನಪ್ಪ ಅಂತಂದರೆ ಈ ಒಂದು ಸ್ವಾಮಿನಾಥನ ಆಯೋಗದ ವರದಿ ಪ್ರಕಾರ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಅಂದಾಗ ಹೊಸ ಏನಾದರೂ ಮಾಡಲಿಕ್ಕೆ ಸಾಧ್ಯದ. ಜೊತೆಗೆ ಶಿಕ್ಷಣಕ್ಕೆ ಕಡಿಮೆ ಅಂದರು 15-20% ಬಜೆಟ್ದಾಗ ದುಡ್ಡು ಇಡಬೇಕಾಗಿತ್ತು. ಅದೇ ಕಾಲಕ್ಕೆ ಆರೋಗ್ಯಕ್ಕೂ ಸಹ ಇತ್ತು. ಇವು ಇಟ್ಟಿದ್ರೆ ಹೊಸದಂತ ಹೇಳ್ತಿದ್ವಿ. ಇನ್ನುಳದಂತೆ ಈ ರಕ್ಷಣೆಗೆ 6.21 ಲಕ್ಷ ಕೋಟಿ ರೂಪಾಯಿ ಹಾಗೆ ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಮತ್ತು ಕೊಟ್ಟಿದ್ದು ಹಿಂದೆ ಕೊಟ್ಟಿದ್ರು ಇವು ಕೊಡ್ತಾ ಇದ್ದಾರೆ. ಒಂದು ಸಂಖ್ಯೆ ಹಿಂದೆ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟ. ಆದರೆ ಈ ಬಜೆಟ ಯಾವುದೇ ರೀತಿ ಅಂದರೂ ಹಿಂದಿನ ಕಾಂಗ್ರೆಸ್ನಿಂದಾಗಿರ್ಬೋದು, ಇವರ 10 ವರ್ಷಗಳ ಈ ಬಜೆಟ್ಗಳಾಗಿರ್ಬೋದು, ಅದಕ್ಕಿಂತ ಏನೇನು ಭಿನ್ನ ಇಲ್ಲ. ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಿದ್ದೆ.